ಮಾಡಬೇಕೆಂಬ ಮನಸ್ಸಿನಿಗೆ ತಿಳಿದಿದ್ದೇನೆ. ಆದರೆ ಏನಾರು ಮಾಡಲಿ, ಮದುವೆ ಮುಂಚೆನೆ ಆ ನೀಲಕಂಠ ನನ್ನ ಬೆನ್ನತ್ತಿ ಕಾಡ್ತಾ ಇದ್ದಾನೆ. ನಾನು ಏನು ಮಾಡ್ಬೇಕಪ್ಪ, ಒಂದು ತಿಳಿಯದಾಗಿದೆ ಇಮ್ನಾಸ್, ಒಂದು ತಿಳಿಯದಾಗಿದೆ. ಯಾಕೆ ಕಣ್ಣೀರು ಹಾಕುತ್ತಿರುವೆ? ಏನಂತ ಹೇಳಿದೆ ಅಭಿಲಾಷ್, ಏನಂತ ಹೇಳಿದೆ ಹೇಳು ಅಭಿಲಾಷ್. ನನ್ನ ನಿನ್ನ ಪ್ರೀತಿ ಅಮರವಾದದ್ದು ಅಂತ ನನಗೂ ಗೊತ್ತು. ಆದ್ರೆ ಆ ನೀಲಕಂಠ ನನ್ನ ಎಲ್ಲಿ ಸೀಲಹಾಳ ಮಾಡಿ ನನ್ನ ಬಾಯಿನಲ್ಲಿ ಹುಳಿ ಹೆಂಡತನ ಅಂತ ನನ್ನಲ್ಲಿ ಭಯ ಕಾಡ್ತಾ ಇದೆ. ಪ್ರೇಮ ಜೀವನದಲ್ಲಿ ನೊಂದು ಬೆಂದು ಕಷ್ಟದ ಕಣ್ಣೀರಿನಲ್ಲಿ ಬದುಕುತ್ತಿದ್ದ ನನಗೆ ಹೊಸ ಜೀವನ ನೀಡಲು ಬಂದಿದ್ದೆ ಪ್ರೇಮ. ಹಾಗಾದರೆ ನೀವು ಪ್ರೇಮ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಬಾಳ ಸಂಗತಿಯನ್ನ ಈ ಮಾಡಿಕೊಳ್ಳುತ್ತೇನೆ. ಈ ಸಮಾಜದಲ್ಲಿ ನಿನ್ನ ಬಗ್ಗೆ ಕೆಟ್ಟ ಭಾವನೆಗಳನ್ನು ಹೊಡೆದೋಡಿಸಿ ನೀನೊಬ್ಬಳು ಗರತಿ ಎಂದು ಈ ಪ್ರಪಂಚಕ್ಕೆ ಎತ್ತಿ ತೋರಿಸುತ್ತೇನೆ ಪ್ರೇಮ. ಅವಿನಾಶ್, ಈ ನಿಮ್ಮ ಉದಾರತೆ ಮಾತನ್ನು ಕೇಳಿ ನನ್ನ ಮನಸ್ಸು ಸಾರ್ಥಕವಾಯಿತು. ಯಾವುದು ಲೆಕ್ಕಿಸದೆ ಇಷ್ಟೊಂದು ಓದಿದವರು ನನ್ನನ್ನು ಮದುವೆಯಾಗಲು ಸಿದ್ಧರಾಗಿದ್ದೀರಿ ಎಂದಾಗ ನಾನು ನಿಮ್ಮನ್ನು ಒಪ್ಪಿದ್ದೀನಿ ಅವಿನಾಶ್, ಒಪ್ಪಿದ್ದೇನೆ. ಪ್ರೇಮ ಇಂಥ ಸಮಯದಲ್ಲಿ ಅಂತ ಮಾತಕ್ಕೆ ಆದದ್ದೆಲ್ಲ ಮರೆತು ಸುಖದಿಂದ ಬರೋಣ ಸ್ವಲ್ಪ ನಗು. ಪ್ರೇಮ ಅರಳಿದ ತಾವರೆ ಮುದಡಿದಕ್ಕೋಸ್ಕರ ಈ ನಿನ್ನ ಕೆಂದಾವರೆ ತುಟಿಗಳಲ್ಲಿ ನಗೆ ತೋರಿ ಕೋಗಿಲೆಯ ಕಂಡಿದ್ದ.